ನಮಸ್ಕಾರ ಸ್ನೇಹಿತರೆ, ಈಗೇನ್ ನಾನು ಸ್ಲೀವ್ ತೋರಿಸಿದೀನಿ, ಇದ್ರಲ್ಲಿ ಇನ್ನೂ ಕೆಲವರಿಗೂ ಸ್ವಲ್ಪ ಡೌಟ್ ಇದೆ. ಸೊ ಕ್ಯಾಪ್ ಐಟ್ ಅಂದ್ರೆ ಏನು, ಸ್ಲೀವ್ ಕರ್ವ್ ಯಾಕೆ ತಗೋಬೇಕು? ಸೊ ಇದ್ರ ಬಗ್ಗೆ ಇವತ್ತು ಕ್ಲಿಯರ್ ಆಗಿ ಹೇಳ್ತೀನಿ ನಾನು. ಈಗ ನನ್ ಮೊದಲು ನನ್ ಮೆಥಡ್ ಅಲ್ಲಿ ಸ್ಲೀವ್ ಕಟ್ ಮಾಡೋದಿಕ್ಕೆ ನನಗೆ ಹಾರ್ಮೋಲ್ ಇದ್ರೆ ಸಾಕು. ನನ್ನ ಹಾರ್ಮೋಲ್ ರೌಂಡ್ ಬಂದು 14 ಇದೆ. ಸೊ ನಾನೇನಾದ್ರು ಸ್ಲೀವ್ 9 ಹಾಕ್ತೀನಿ, ಇಲ್ಲ 9 ಇಂಚ್ ಸ್ಲೀವ್ ಬೇಕು, ಇಲ್ಲ 5 ಇಂಚ್ ಸ್ಲೀವ್ ಬೇಕು, ಅಥವಾ 3 ಇಂಚ್ ಸ್ಲೀವ್ ಬೇಕು, ಈ ತರ ನಮ್ ಸ್ಲೀವ್ ಲೆಂತ್ ಯಾವ ರೀತಿ ನೋಡ್ಕೊಳ್ಳೋದು ಅಂದ್ರೆ, ಈಗ ನಂದು ಹಾರ್ಮೋಲ್ ಏನಿದೆ 14, ಈಗ ನಾನು 9 ಇಂಚ್ ಎಲ್ಬೋ ಸ್ಲೀವ್ ತಗೋತೀನಿ ಅಂದ್ರೆ, ಮೊದ್ಲಿಗೆ ನಾನು ಇಲ್ಲಿ 10 ಅಂತ ತಗೋತೀನಿ, ಸ್ಲೀವ್ ಹೈಟ್ ಬಂದು 10 ಅಂತ ತಗೋತೀನಿ, ಹಾಫ್ ಇಂಚ್ ಮೇಲೆ ಹಾಫ್ ಇಂಚ್ ಇಲ್ಲಿ ಸೀಮ್ ಲೆನ್ಸ್ಗೆ ಹೋಗುತ್ತೆ. ಈಗ ನಾವು ಸ್ಲೀವ್ನ ಗಿಡತೆ ಯಾವ ರೀತಿ ತಗೊಳ್ಳೋದು ಅಂದ್ರೆ, ಈ 14 ಏನಿದೆ ಡಿವೈಡೆಡ್ ಬೈ 2 ಅಂದ್ರೆ ನಮ್ಗೆ 7 ಆಗುತ್ತೆ, ಮೈನಸ್ 1 ಅಂದ್ರೆ 6 ಆಯ್ತು. ಸೊ ಈ 6 ಅನ್ನೋದು ಈ ಆರ್ಮೋಲ್ಗೆ ಸ್ಲೀವ್ನ ಬಿಡುತ್ತಾಗಿರುತ್ತೆ. ಸೊ ಇಲ್ಲಿ ನಾನು 6 ಅಂತ ನೋಡ್ಕೋತೀನಿ, ಸ್ಲೀವ್ನ ಬಿಡುತ್ತ ನನ್ಗೆ 6 ಅಂತ ಸಿಕ್ಕಿದೆ. ಈಗ ಇದರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳೋಣ, 3 ಅಂತ ಬರುತ್ತೆ. ಸೊ ಈ 3 ಅನ್ನೋದು ನಮ್ಗೆ ಕ್ಯಾಪ್ ಐಟ್ ಆಗಿರುತ್ತೆ. ಸೊ ಗೊತ್ತಾಯ್ತಲ್ಲ ಕ್ಯಾಪ್ ಐಟ್ ಅಂದ್ರೆ ಏನು, ಅಥವಾ ಆರ್ಮೋಲ್ ಡೌನಿಂಗ್ ಅಂತಾರೆ, ಅಥವಾ ಕ್ಯಾಪ್ ಐಟ್. ಇಲ್ಲಿಂದ ಇಲ್ಲಿ ಹೋದ್ರೆ ಕ್ಯಾಪ್ ಐಟ್, ಇಲ್ಲಿಂದ ಡೌನ್ ಬಂದ್ರೆ ಹಾರ್ಮೋಲ್ ಡೌನ್ ಅಂತಾರೆ. ಸೊ ನಾನು ಇದನ್ನ 3 ಇಂಚ್ ಇಲ್ಲಿ ಡೌನ್ ತಗೋತೀನಿ, ಇಲ್ಲಿ ಮತ್ತೆ ನಾನು 6 ಇಂಚ್ ನೋಡ್ಕೊಂಡು ಇವೇನ್ 6 ಬಂದಿದೆ. ಸಿಕ್ಸ್ ಇಂಚ್ ನೋಡ್ಕೊಂಡು ಅಲ್ಲಿಂದ 1.5 ಇಂಚು ಸೀಮ್ ಅಲೈನ್ಸ್ ತಗೋತೀನಿ. ಸೊ ನಾನು ಎಲ್ಬೋ ಸ್ಲೀವ್ ಹಾಕ್ತಾ ಇದ್ದೀನಿ ಅಂದ್ರೆ ನೋಡ್ಕೊಳ್ಳಿ, ಈಗ ನಾನು ಎಲ್ಬೋ ಸ್ಲೀವ್ ಇದು 9 ಇಂಚ್ ಬೇಕು ಅಂದ್ರೆ ನನಗೆ ಇಲ್ಲಿ 9 ಇಂಚ್ 9.5 ಅನ್ನೋದು ಸ್ಲೀವ್ ರೌಂಡ್ ಆಗಿರುತ್ತೆ. ನಾನು ಇಲ್ಲಿ 4.25 ಅಂತ ಬರುತ್ತೆ ನನಗೆ ಸ್ಲೀವ್ ರೌಂಡು, 4.25 ನೋಡಿಕೊಂಡು ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಸೀಮ್ ಅಲೈನ್ಸ್ ತಗೋತೀನಿ. ಸೊ ನಾರ್ಮಲ್ ಆಗಿ ನಾವು ಎಲ್ಬೋ ಸ್ಲೀವ್ ಕಟ್ ಮಾಡುವಾಗ ಈ ರೀತಿ ಮಾಡ್ತೀವಿ. ಇಲ್ಲಿ ಶೇಪ್ ಕೊಡಬೇಕು, ಶೇಪ್ ಅಂದರೆ ಇದರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳೋಣ, ಮಿಡ್ ಪಾಯಿಂಟ್ ನೋಡಿಕೊಂಡು ಇಲ್ಲಿಂದ ಹಾಫ್ ಇಂಚ್ ಮುಂದೆ ಹೋಗಿ ಇದರದ್ದು ಮಿಡ್ ಪಾಯಿಂಟ್ ನೋಡಿಕೊಂಡು ಇಲ್ಲಿಂದ ಹಾಫ್ ಇಂಚ್ ಮೇಲೆ ಹೋಗಿ ನಾವು ಬ್ಯಾಕ್ಗೆ ಶೇಪ್ ಕೊಡ್ತೀವಿ ಮೊದಲಿಗೆ. ಓಕೆ, ಬ್ಯಾಕ್ ಬ್ಯಾಕ್ ಶೇಪ್ ಇದು, ಫ್ರಂಟ್ಗೆ ಕೂಡ ಇದು ಹಾಫ್ ಇಂಚ್ ಒಳಗಡೆ ಬಂದು ಈ ರೀತಿ ತಗೋತೀವಿ. ಓಕೆ, ಎಲ್ಬೋ ಸ್ಲೀವ್ಗೆ ಇದು ಓಕೆ, ಇನ್ ಕೇಸ್ ನಾವು 5 ಇಂಚ್ ಸ್ಲೀವ್ ಹಾಕ್ತೀವಿ ಅಂದ್ರೂ ಈ ಮೆಥಡ್ ಓಕೆ. ಸೊ 5 ಇಂಚ್ ಸ್ಲೀವ್ ಹಾಕ್ತಾ ಇದ್ದೀನಿ ಅಂದ್ರೂ ಓಕೆ, ಯಾಕಂದ್ರೆ ನನಗೆ ಕಂಕ್ಲ ಹತ್ರ ಇಷ್ಟು ಬಟ್ಟೆ ಸಿಗ್ತಾ ಇದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಹಾರ್ಮೋಲ್ ಡೌನಿಂಗು ಅಥವಾ ಕ್ಯಾಪ್ ಐಟ್ನ 3 ತಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ನಾನೇನಾದ್ರು ನನಗೆ 3 ಇಂಚ್ ಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು? ಸೊ ಅವ್ರದ್ದು ಡೌಟ್ ಇದೆಯಲ್ಲ, ಈಗ ನಂಗೆ 3 ಇಂಚ್ ಬೇಕು ಅಂದ್ರೆ ನನಗೆ ಇಲ್ಲಿ ಬಟ್ಟೆನೇ ಇಲ್ಲ, ಇಂಥ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ನಾವಿಲ್ಲಿ ಇಲ್ಲಿ ಹಾಫ್ ಇಂಚ್ ಸೀಮ್ ಅಲೈನ್ಸ್ ತಗೊಂಡಿರ್ತೀವಿ, ಇಲ್ಲಿ 3 ಇಂಚ್ ಇಲ್ಲಿ ನೋಡ್ಕೊಂಡು ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಈಗ ನಾನು ಇಲ್ಲಿ 1 ಇಂಚು ಮೈನಸ್ ಮಾಡ್ತೀನಿ. ನಮ್ಮ ಹಾರ್ಮೋಲ್ ಡೌನಿಂಗ್ ಇಷ್ಟೇ ಇರಲಿ, ಹಾರ್ಮೋಲ್ ಡೌನಿಂಗ್ ಅಥವಾ ಕ್ಯಾಪ್ ಐಟು ಎರಡು ಹೆಸರು ಇದೆ ಇದಕ್ಕೆ. ಇಲ್ಲಿಂದ ನಾವು ಈ ರೀತಿ ಕರ್ವ್ ತಗೊಂಡ್ರೆ ನಮಗೆ ಇಲ್ಲಿ ಕೂಡ ಮೈನಸ್ ಆಗುತ್ತೆ. ಸೊ 3 ಇಂಚ್ ಸ್ಲೀವ್ ಇಲ್ಲಿ ಬರುತ್ತೆ, ಇಲ್ಲಿ ಕೂಡ ನಮ್ಗೆ ಬಟ್ಟೆ ಸಿಗುತ್ತೆ. ಸೊ ಗೊತ್ತಾಯ್ತಲ್ಲ ಈ ಕರ್ವ್ ಯಾಕೆ ತಗೊಳ್ಳೋದು ಅಂತ. ಈ ರೀತಿ ಕರ್ವ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ನಾವು ಈಗ ಎಲ್ಬೋ ಸ್ಲೀವ್ ಆದ್ರೆ ಇಲ್ಲಿ ಹಾಫ್ ಇಂಚ್ ಏನ್ ತಗೊಂಡಿದೀವಿ ಅದು ನಮ್ಗೆ ಫೋಲ್ಡ್ ಆಗುತ್ತೆ. ಬಟ್ ಈ ರೀತಿ ಕರ್ವ್ ತಗೊಂಡಾಗ ಇಲ್ಲಿ ನಮ್ಗೆ ಫೋಲ್ಡ್ ಮಾಡೋದಿಕ್ ಆಗಲ್ಲ, ಅದಕ್ಕೆ ನಾವು ಇಲ್ಲಿ ಪಟ್ಟಿ ಕೊಡ್ಬೇಕು ಅಥವಾ ಪೈಪಿಂಗ್ ಕೊಡ್ಬೇಕು. ಇನ್ ಕೇಸ್ ನನ್ಗೆ ಈ ಕರ್ವ್ ಬೇಡ ಅನ್ನೋರು ಏನ್ ಮಾಡ್ಬೋದು ಅಂದ್ರೆ, ಈಗ 3 ಇಂಚ್ ಸ್ಲೀವ್ ಬೇಕು ಅನ್ಕೊಳ್ಳಿ. ಸೊ ನಾನೇನು 3 ಇಂಚ್ ಅಂದ್ರೆ 4 ಇಂಚ್ ತಗೊಂಡಿದ್ದೀನಿ, ಸ್ಲೀವ್ನ ಬಿಡುತ್ತ ಏನಿದೆ 6 ತಗೊಂಡಿದ್ದೀನಿ. ಇಲ್ಲಿಂದ 1.5 ಇಂಚ್ ಮುಂದೆ ಹೋಗಿ ಒಂದು ಬಾಕ್ಸ್ ಹಾಕೋತೀನಿ. ಇವಾಗ ನಾವೇನ್ ಮಾಡ್ಬೋದು ಅಂದ್ರೆ, ಏನಿದೆ ನಮ್ ಸ್ಲೀವ್ ಇದ್ರಲ್ಲಿ ಹಾಫ್ ನೋಡ್ಕೊಳ್ಳೋಣ ಕರೆಕ್ಟ್ ಆಗಿ, ಅಂದ್ರೆ 1.5 ಇಂಚ್ ಅಂತ ಬರುತ್ತೆ. ಇಲ್ಲಿ ನಾವು ಬೈಚಿಪ್ಸ್ ಲೈನ್ ತಗೋಬಹುದು,
ಸೊ ಬೈಚೆಪ್ಸ್ ಲೈನ್ ಇಲ್ಲಿ ತಗೊಂಡು ನಾವು ಇದರದು ಮಿಡ್ ಪಾಯಿಂಟ್ ನೋಡಿಕೊಂಡು ಈ ರೀತಿ ಶೇಪ್ ಕೊಡ್ಬೋದು. ಯಾರು ನಮಗಿಲ್ಲಿ ಪೈಪಿಂಗ್ ಬೇಡ, ಈ ಕರ್ವ್ ಬೇಡ ಅನ್ನೋರು ಈ ಮೆಥಡ್ ಯೂಸ್ ಮಾಡ್ಬೋದು. ಕ್ಯಾಪ್ ಹೈಟ್ ನ ಇದ್ರದ್ದು ಕರೆಕ್ಟ್ ಆಗಿ ಮಿಡ್ ಪಾಯಿಂಟ್ ತಗೋಬಹುದು. ಸೊ ಅರ್ಥ ಆಯ್ತಲ್ಲ, ಈ ರೀತಿ ಚೇಂಜ್ ಮಾಡ್ಕೊಳ್ಳಿ. ಈ ತರನು ಮಾಡ್ಬೋದು, ಈ ರೀತಿನೂ ಮಾಡ್ಬೋದು. ಥ್ಯಾಂಕ್ ಯು.